ಪುತ್ತೂರಿನ ಸಮುದಾಯ ಭವನದಲ್ಲಿ ಕೃಷಿ ಅಭಿಯಾನದ ಅಂಗವಾಗಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಎಲ್ಲಾ ಅಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲಿ ರೈತರೊಂದಿಗೆ ಸಂವಾದ ತಾಂತ್ರಿಕ ಮಾಹಿತಿ ಕಾರ್ಯಕ್ರಮ ನಡೆಯಿತು. ರೈತರಾದ ನಾವು ದಿನದ 24 ಗಂಟೆಗಳ ಕಾಲ ದುಡಿಯಬೇಕು. ವಿದ್ಯುತ್ ಸಮಸ್ಯೆಯಿಂದಾಗಿ ರಾತ್ರಿಯಿಡೀ ನಿದ್ದೆ ಬಿಟ್ಟು ಒದ್ದಾಡಬೇಕು. ರಾತ್ರಿ ಹಂದಿ ಕಾಯಬೇಕು. ಆದರೂ ರೈತರು ಕಷ್ಟಪಟ್ಟು ಬೆಳೆದ ಉತ್ಪನ್ನಗಳಿಗೆ ಬೆಲೆ ಇಲ್ಲ. ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ಉದ್ಯೋಗ ಖಾತರಿ ಯೋಜನೆಯಡಿ ಕೋಟಿ ಕೋಟಿ ಹಣ ಗ್ರಾಮ ಪಂಚಾಯತಿಗೆ ಬರುತ್ತಿದ್ದರೂ ಆ ಹಣ ರೈತರಿಗೆ ಸರಿಯಾಗಿ ಮುಟ್ಟುತ್ತಿಲ್ಲ. ಸಬ್ಸಿಡಿ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಎಲ್ಲಾದರೂ ಸಿನಿಮಾದವರು ಸತ್ತರೆ ರಾಷ್ಟ್ರಧ್ವಜ ಹೊದಿಸಿ ಗೌರವವನ್ನು ಸೂಚಿಸಲಾಗ್ತಾ ಇದೆ. ಆದರೆ ರೈತರು ಸತ್ತರೆ ಒಂದು ರೂಪಾಯಿಯ ಬೆಲೆ ಕೂಡ ಇಲ್ಲ. ರೈತರು ಬೀದಿ ನಾಯಿಗೆ ಸಮ. ಹೀಗೆಂದು ಕೇಳಿ ಬಂದಿದ್ದು ಪುತ್ತೂರಿನಲ್ಲಿ ನಡೆದ ಕೃಷಿಕರ ಸಂವಾದ ತಾಂತ್ರಿಕ ಮಾಹಿತಿ ಕಾರ್ಯಕ್ರಮದಲ್ಲಿ. ಅದರಲ್ಲೂ ಈ ಮಾತುಗಳನ್ನು ಹೇಳಿದ್ದು ಜಿಲ್ಲಾ ಕೃಷಿ ಪ್ರಶಸ್ತಿ ಪುರಸ್ಕೃತ ಕೃಷಿಕ ಮಾಡ್ನೂರು ಗ್ರಾಮದ ಬರಕೆರೆ ಸೀತಾರಾಮ್ ಭಟ್. ಅವರ ಮಾತಿನಲ್ಲಿ ನಿಜಕ್ಕೂ ಸತ್ಯಾಂಶವಿತ್ತು. ನಮ್ಮ ಭಾಗದಲ್ಲಿ ಸರ್ಕಾರಿ ಅನುದಾನ ಬಳಸಿ ಕಿಂಡಿ ಅಣೆಕಟ್ಟೊಂದನ್ನು ನಿರ್ಮಿಸಲಾಗಿದೆ. ಅಣೆಕಟ್ಟು ನೆಪ ಮಾತ್ರಕ್ಕೆ ಆಗಿದ್ದು ನೀರು ಕೆಳಭಾಗದಲ್ಲಿ ಹರಿದು ಹೋಗ್ತಾ ಇದೆ. ನೀರು ನಿಲ್ಲದ ಈ ಕಿಂಡಿ ಅಣೆಕಟ್ಟಿನ ಕುರಿತು ಮುಖ್ಯಮಂತ್ರಿಗಳ ತನಕ ದೂರು ನೀಡಿದರೂ ಯಾರೂ ಈ ತನಕ ತನಿಖೆ ನಡೆಸಿಲ್ಲ. ರೈತರಿಗೆ ಅನುಕೂಲವಾಗುವ ಉದ್ದೇಶದಿಂದ ಕಾದರಿಸಲಾಗಿರುವ ಗೋಮಾಳ ಜಾಗ ಸಂಪೂರ್ಣವಾಗಿ ಅತಿಕ್ರಮಣವಾಗುತ್ತಿದ್ದರೂ ಯಾರೂ ಈ ಬಗ್ಗೆ ಕ್ರಮ ಕೈಗೆತ್ತಿಕೊಳ್ಳುತ್ತಿಲ್ಲ ಎಂದು ದೂರಿದ ಅವರು, ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗದ ಕಾರಣದಿಂದಲೇ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿದೆ ಎಂದರು. ರೈತ ಆತ್ಮಹತ್ಯೆ ಮಾಡಿದರೆ ದೇಶಕ್ಕೂ ದರಿದ್ರ ಬರುತ್ತದೆ ಎಂದು ಮಾತಿನ ಚಾಟಿ ಮುಂದುವರೆಸಿದಾಗ ಕೃಷಿ ಇಲಾಖೆಯ ಸಿಬ್ಬಂದಿಯೇ ಅವರ ಬಳಿಗೆ ತೆರಳಿ ಅವರ ಕೈಯಲ್ಲಿದ್ದ ಮೈಕ್ ಅನ್ನು ಕಿತ್ತುಕೊಂಡು ಮಾತು ನಿಲ್ಲಿಸಲು ಸೂಚಿಸಿದ ಘಟನೆಯೂ ನಡೆಯಿತು. ಇದಕ್ಕೆ ಉತ್ತರಿಸಿದ ಪುತ್ತೂರು ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ನಹೀಂ ಹುಸೇನ್ ಅವರು, ರೈತರ ನೋವು ನಮಗೆ ಅರ್ಥವಾಗುತ್ತದೆ, ಈ ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆಗೆ ತಿಳಿಸುವ ಕೆಲಸವನ್ನು ಮಾಡುತ್ತೇವೆ ಎಂದರು. ಇಲ್ಲಿ ಸಭೆಗೆ ತಂದಿದ್ದೀರಿ, ನಾ ಇಲಾಖೆಗೆ ನಾವು ತಿಳಿಸ್ಬೋದಷ್ಟೇ. ಯಾಕಂದ್ರೆ ನಮ್ಮ ಇಲಾಖೆಗಿದ್ರೆ ನಮ್ಮ ಇಲಾಖೆ ಏನ್ ಮಾಡಬಹುದು ಅಂತ ಇಲ್ಲೇ ನಾವು ಉತ್ತರ ಕೊಡಬಹುದು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಹರೀಶ್ ಶೆಣೆ ಅವರು, ಅನ್ನದ ಬಟ್ಟಲಾದ ಭತ್ತದ ಕೃಷಿಯ ಪ್ರಮಾಣ ಜಿಲ್ಲೆಯಲ್ಲಿ ತೀರಾ ಕಡಿಮೆಯಾಗ್ತಾ ಇದ್ದು ಕೇವಲ 5,000 ಹೆಕ್ಟೇರ್ ಮಾತ್ರ ಇದೆ. ಅಡಿಕೆ ಮತ್ತು ರಬ್ಬರ್ ಬೆಳೆ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸ್ಥಳೀಯ ಆಹಾರ ಸುರಕ್ಷತೆಯ ದೃಷ್ಟಿಯಿಂದ ಭತ್ತದ ಕೃಷಿಯನ್ನು ಉಳಿಸಿ ಬೆಳೆಸುವುದು ಅನಿವಾರ್ಯ ಎಂದರು. ನಮ್ಮ ಸಂಸ್ಥೆಯ ಒಂದು ಇಡೀ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಕೃಷಿ ವಿಜ್ಞಾನ ಕೇಂದ್ರ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿಯಲ್ಲಿ ಹಲವಾರು ಸಂಶೋಧನೆಗಳು ಆಗ್ತಾ ಇರ್ತದೆ. ಅದರಲ್ಲಿ ದೃಢಪಟ್ಟಂತಹ ಸಂಶೋಧನೆಗಳು ರೈತರಿಗೆ ಹುಟ್ಟಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದೇ ಕೃಷಿ ವಿಜ್ಞಾನ ಕೇಂದ್ರ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ನಹೀಂ ಹುಸೇನ್, ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ದಿನೇಶ್, ಪಶುಸಂಗೋಪನೆ ಇಲಾಖೆಯ ಡಾಕ್ಟರ್ ಉಷಾ ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಿದರು. ಅನೇಶ್, ವಿ4 ನ್ಯೂಸ್, ಪುತ್ತೂರು.